ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರ. ಒಂದು ಒಂದು ಸಡನ್ ಲೈವ್ ಬಂದೆ, ಒಂದು ವಿಷಯ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತು, ನಿಮ್ ಜೊತೆ ಮಾತಾಡಬೇಕು ಅನಿಸ್ತು, ಅದಕ್ಕೆ ಲೈವ್ ಬಂದೆ. ಈಗಲೂ ಕೂಡ ಅರಗಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಅಪ್ಪು ಸರ್ ನಮ್ಮ ಸುತ್ತಮುತ್ತ ಇಲ್ಲ, ಅವರಿಲ್ಲ ಅನ್ನೋ ಒಂದು ಮಾತು ಇನ್ನೂ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ. ಅಂದರೆ ನನಗೀಗಲೂ ಅನಿಸ್ತಿರೋದು ಏನಂದರೆ, ಅವರಿದ್ದಾರೆ, ಅವ್ರ ಮನೆಯಲ್ಲಿದ್ದಾರೆ, ನಾವು ಮೀಟ್ ಮಾಡ್ತೀವಿ, ಆದಷ್ಟು ಬೇಗ ಮೀಟ್ ಮಾಡ್ತೀವಿ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲ ಅವರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಜೊತೆ ಇದ್ದಾರೆ, ಸಿಕ್ಕಾಗ ಮಾತಾಡಿಸ್ಬೇಕು ಅನ್ನೋ ಒಂದು ಫೀಲಿಂಗ್ನೇ ಈಗಲೂ ಬರ್ತಾ ಇದೆ. ಇವತ್ತು ಒಂದು ನೆನಪು ಬಂತು ನನಗೆ. ನಾನು ಹೀಗೆ ಶೂಟಿಂಗ್, ಇವಾಗ ನಾವು ಬೇಲೂರು ಶೂಟಿಂಗಲ್ಲಿದ್ದೀವಿ, ತಾಯ್ತ ಅಂತ ಸಿನಿಮಾಗೆ ಶೂಟಿಂಗ್ ಮಾಡ್ತಾಯಿದ್ದೆ, ಕ್ಯಾರವಿನಲ್ಲಿ ಕೂತಿದ್ದೆ. ಒಂದು ಅರ್ಧ ಗಂಟೆ ಬ್ರೇಕ್ ಇತ್ತು ನನಗೆ, ಲೈಟಿಂಗ್ಸ್ ರೆಡಿ ಮಾಡ್ತಾಯಿದ್ರು, ಒಂದು ಅರ್ಧ ಗಂಟೆ ಟೈಮ್ ಇತ್ತು. ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ನನಗನ್ಸಿದ್ದು, ಈ ಒಂದು ಕ್ಯಾರವೆನ್, ಈ ಒಂದು ವ್ಯಾನಿಟಿ ವ್ಯಾನ್ ಹೇಗಿರುತ್ತೆ, ಅದರ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ನನಗೆ ಮೊದಲು ಪರಿಚಯ ಮಾಡಿದ್ದು ಅಪ್ಪು ಸರ್. ಆ ಸಮಯ ಹೇಗಿತ್ತು ಅಂತ ಹೇಳಿದ್ರೆ, ಜಾಕಿ ಸಿನಿಮಾ ನನ್ನ ಎರಡನೇ ಸಿನಿಮಾ, ನನಗವಾಗ 15-16 ವರ್ಷ. ನಾವು ಸೆಟ್ಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಶಾರ್ಟಲ್ಲಿ ಮಧ್ಯದಲ್ಲಿ ಬ್ರೇಕ್ ಇರಬೇಕಾದ್ರೆ, ಹರ್ಷಿಕಾ ಯಾಕಮ್ಮ ಹೋಗಿ ನನ್ನ ಕ್ಯಾರವೆನಲ್ಲಿ ಕೂತ್ಕೋಬೋದಲ್ವಾ, ನೀನು ಯಾಕೆ ಆಚೆ ಇದೆಯಾ, ಫೈಟ್ಸ್ ನಡೀತಾ ಇತ್ತು, ಸ್ಟಂಟ್ಸ್ ನಡೀತಾ ಇತ್ತು. ಅವಾಗ ಮೈಯೆಲ್ಲ ಧೂಳು, ಮೈಯೆಲ್ಲ ಡಸ್ಟ್ ಇತ್ತು. ಅವಾಗ ಅಪ್ಪು ಸರ್ ಹೇಳಿದ ಒಂದೇ ಮಾತು, ಯಾಕಮ್ಮ ಆಚೆ ಕೂತಿದ್ಯಾ, ಹೋಗು ನನ್ನ ವ್ಯಾನಿಟಿಗೆ ಹೋಗು, ರೆಸ್ಟ್ ಮಾಡು, ನೀನು ಶಾರ್ಟ್ ಇದ್ದಾಗ ಬಂದು ಕರೀತಾರೆ. ಅವಾಗ ನಾನು ಹೇಳಿದೆ ಅಪ್ಪು ಸರ್ಗೆ, ಸರ್ ಯಾಕೆ ಸರ್ ನೀವೇ ಆಚೆ ಕೂತಿದ್ದೀರಾ, ನಾನೇನಕ್ಕೆ ಹೋಗಿ ರೆಸ್ಟ್ ಮಾಡಲಿ, ಪರವಾಗಿಲ್ಲ ಸರ್, ಇಟ್ಸ್ ಫೈನ್, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಇಲ್ಲ ಇಲ್ಲ ನೀನು ಹೋಗು, ನಾನಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಫ್ರೂಟ್ಸ್ ಇದೆ, ನಿನಗೇನು ಬೇಕು ತಿನ್ನು, ರೆಸ್ಟ್ ಮಾಡು ಅಂತ ಹೇಳಿ ಇದೇ ಮಾತನ್ನ ನಮ್ಮ ತಾಯಿಗೂ ಹೇಳಿದರು. ಸೊ ನಾವು ಮೊನ್ನೆ ಮಾತಾಡ್ಕೊತಾ ಇದ್ವಿ ನಾನು ಮತ್ತೆ ಅಮ್ಮ, ಅರಗಿಸ್ಕೊಳಕಾಗ್ತಾ ಇಲ್ಲ ನನಗೆ. ವಿಷಯ ಗೊತ್ತಾಗಿದ ತಕ್ಷಣ ನಾನು ಹೋಗಿ ಅಪ್ಪು ಸರ್ನ, ವಿಷಯ ಗೊತ್ತಾಗಿದ ತಕ್ಷಣ ಹೋಗಿ ಹಾಸ್ಪಿಟ್ಲಲ್ಲಿ ಅವರ ಬಾಡಿನ ಮುಟ್ಟೋವರೆಗೂ ನನಗೆ ಅರಗಿಸ್ಕೊಳಕಾಗ್ತಾ ಇರಲಿಲ್ಲ. ಅವ್ರು ಇಲ್ಲ, ನನ್ನ ಮನಸ್ಸಲ್ಲಿ ಒಂದು ಮಾತು ಓಡ್ತಾ ಇತ್ತು, ಇಲ್ಲ ಇದು ಸುಳ್ಳು, ಇದು ಸುಮ್ಮನೆ ಹೇಳ್ತಾ ಇದ್ದಾರೆ, ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಅವ್ರು ಹೆಂಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಸಾಧ್ಯ, ಜಸ್ಟ್ ಯುನೋ ಯಾರೋ ಸುಮ್ಮನೆ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲಿ ಸುಮ್ಮನೆ ಬರ್ತಾ ಇದೆ ಅಂತ. ಆದರೆ ಸ್ವತಃ ನಾನೇ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಬಾಡಿ ನೋಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದಾಗ ಅರಗಿಸ್ಕೋಬೇಕಾಯ್ತು, ಹೌದು ಇದು ನಿಜ, ಇನ್ನಿಲ್ಲ ಅವರು ಅಂತ ಹೇಳಿ. ನನಗೆ ಇವತ್ತು ಕೂಡ ನಾನೊಂದು ಅರ್ಧ ಗಂಟೆ ನನ್ನ ಕ್ಯಾರವಿನಲ್ಲಿ ಕೂತಾಗ ನಂಗೆ ನೆನಪಾಗೋದು, ಆ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ, ಎಷ್ಟು ಒಳ್ಳೆ ಮನಸ್ಸು, ಎಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಆಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಆಗಷ್ಟೇ ಕಾಲಿಟ್ಟಿದ್ದೆ, ಹೊಸ ಹುಡುಗಿ, ನ್ಯೂ ಕಮರ್, ಯಾವುದೇ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಯಾರು ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ. ಆದರೆ ನನ್ನ ಅದೃಷ್ಟ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಇತ್ತು. ಆದರೆ ಎಂಥ ದೊಡ್ಡ ಮನುಷ್ಯ ಪುನೀತ್ ರಾಜ್ಕುಮಾರ್ ಅಂದರೆ, ಹೀ ಮೇಡ್ ಮೀ ಸೋ ಕಂಫರ್ಟೇಬಲ್, ಲೈಕ್ ಒಂದು ಕೇರಿಂಗ್ ನೇಚರ್ ಇದೆಯಲ್ಲ, ಒಂದು ಸ್ವಂತ ತಂಗಿ ಥರ, ಹೋಗಮ್ಮ ರೆಸ್ಟ್ ಮಾಡು, ನೀನು ಯಾಕೆ ಆಚೆ ಕೂತಿದ್ಯಾ, ಹೋಗು ನನ್ನ ಕ್ಯಾರವೆನಲ್ಲಿ ಹೋಗಿ ಕೂತ್ಕೋ, ನಾನು ಬೇಡ ಬೇಡ ಅಂದರೂ ಕೂಡ ಅವರೇ ಕರ್ಕೊಂಡು ಹೋಗಿ ನನ್ನನ್ನು ಅವ್ರ ಕ್ಯಾರವೆನ್ ಹತ್ರ ಬಿಟ್ಟು ನೀನು ಕೂತ್ಕೋ ರೆಸ್ಟ್ ಮಾಡು ಅಂತ. ಇದೇ ಮಾತನ್ನ ನಮ್ಮ ತಾಯಿಗೂ ಹೇಳಿದ್ದಾರೆ, ನಮ್ಮ ತಾಯಿನೂ ಅವ್ರ ಕ್ಯಾರವನ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ಹೇಳೋದು ಒಂದು ದೇವ್ರೇನಕ್ಕೆ ಇಷ್ಟು ಕಟುಕ ಆಗ್ಬಿಟ್ರು, ಯಾವ ಕಾರಣಕ್ಕೆ ಅವರನ್ನ ತಗೊಂಡ್ರು,
ಇವಾಗ ನಮಗೆ ಗೊತ್ತಾಗ್ತಾ ಇದೆ ಅವ್ರು ಮಾಡ್ತಾ ಇರೋ ಮಾಡಿರುವಂತ ಒಳ್ಳೆ ವಿಷಯಗಳು ಅವ್ರು ಯಾವತ್ತೂ ಎಲ್ಲೂ ಮುಂದೆ ಬಂದು ಹೇಳ್ಕೊಳ್ತಾ ಇರಲಿಲ್ಲ, ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ. ಎಡಗೈಗೆ ಮಾಡಿರೋದು ಬಲಗೈಗೆ ಗೊತ್ತಾಗ್ಬಾರ್ದು ಅನ್ನೋ ತರ ಕೆಲಸ ಮಾಡೋ ಮನುಷ್ಯ. ಒಂದು ಎಕ್ಸ್ಪೀರಿಯನ್ಸ್ ನನ್ಗಿವತ್ತು ಪ್ರತಿಯೊಂದು ನೆನಪಾಗ್ತಾ ಇತ್ತು. ಕೂತ್ಕೊಂಡಿದ್ದೆ ಅವಾಗ ಕೆಲವೊಂದು ವಿಷಯಗಳೆಲ್ಲ ನೆನಪಾಗಕ್ಕೆ ಶುರುವಾಯಿತು. ಜಾಕಿ ಸಿನಿಮಾ ಶೂಟಿಂಗಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನು ಮಾಡ್ತಾರೆ, ನಮ್ಮನ್ನು ಒಂದು ಗುಂಡಿ ತೋಡಿ ಗುಂಡಿ ಒಳಗಡೆ ಹಾಕ್ಬಿಡ್ತಾರೆ, ನನ್ನನ್ನು ಅಪ್ಪು ಸರ್ನ ಇಬ್ಬರನ್ನೂ. ನನಗಂತೂ ಕಂಪ್ಲೀಟಾಗಿ ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತೀನಿ, ನನಗೆ ನಿದ್ರೆ ಮಾತ್ರ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಸೊ ನಾನು ಕಂಪ್ಲೀಟ್ ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತೀನಿ. ಅವ್ರು ನನ್ನನ್ನು ಬಚಾವ್ ಮಾಡಲಿಕ್ಕೆ ಬರ್ತಾರೆ, ಅವ್ರನ್ನೂ ಚೆನ್ನಾಗಿ ಹೊಡೆದು ಒಂದು ಗುಂಡಿ ತೋಡಿ ಆ ಗುಂಡಿ ಒಳಗೆ ಹಾಕ್ಬಿಡ್ತಾರೆ. ನನಗೆ ಈಗಲೂ ನೆನಪಿದೆ, ಕಾಲಲ್ಲಿ ಒದಿತಾರೆ ನಮ್ಮಿಬ್ಬರನ್ನ, ಒದ್ದು ಒಳಗೆ ಹಾಕ್ತಾರೆ, ಆಮೇಲೆ ಮಣ್ಣು ಹಾಕ್ಬಿಡ್ತಾರೆ ನಮ್ಮ ಮೇಲೆ, ಪೂರ್ತಿ ಮಣ್ಣು ಹಾಕ್ತಾರೆ, ಕಂಪ್ಲೀಟಾಗಿ ಕವರ್ ಮಾಡ್ತಾರೆ, ಅದರ ಮೇಲೆ ಒಂದು ಕಲ್ಲೆಲ್ಲ ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಆಗ ನಾವಲ್ಲಿ ಒಂದಷ್ಟು ಸೆಕೆಂಡ್ಸ್ ನಾವಲ್ಲಿ ಇರಬೇಕಿತ್ತು, ಒಂದು ಉಸಿರಿಟ್ಕೊಂಡು ಇರಬೇಕಿತ್ತು, ನಾವು ಉಸಿರಾಡಂಗಿರ್ಲಿ, ಯಾಕಂದ್ರೆ ಉಸಿರಾಡಿದ್ರೆ ಮಣ್ಣೆಲ್ಲ ಒಳಗೆ ಹೋಗ್ಬಿಡುತ್ತೆ ಅಂತ. ಒಳಗೆ ಹೋಗ್ಬೇಕಾದ್ರೆ ಉಸಿರಿಟ್ಕೊಂಡು ಒಳಗೆ ಹೋಗಿ ಒಳಗಡೆ ನಾವು ಉಸಿರಿಟ್ಕೊಂಡು ಇರಬೇಕಿತ್ತು. ನನಗಿನ್ನೂ ನೆನಪಿದೆ, ನಾವಲ್ಲಿರ್ತೀವಿ 1, 2, 3 ಒಂದಷ್ಟು ಸೆಕೆಂಡ್ಸ್ ಒಳಗಿರ್ತೀವಿ, ಕಟ್ ಅಂತಾರೆ, ಡೈರೆಕ್ಟ್ ನಮ್ಮನ್ನ ಎಳಿತಾರೆ, ಮಣ್ಣೆಲ್ಲ ಓಪನ್ ಮಾಡಿ ನಮ್ಮನ್ನ ಆ ಗುಂಡಿ ಏನ್ ತೋಡಿರ್ತಾರೆ ಅದರಿಂದ ನಮ್ಮನ್ನ ಆಚೆ ತೆಗಿತಾರೆ. ಆಚೆ ತೆಗೆದಾಗ ಅವ್ರ ಮೈಯಲ್ಲಿ ಪೂರ್ತಿ ಮಣ್ಣಿದೆ, ಅವ್ರ ಮುಖದಲ್ಲಿ ಪೂರ್ತಿ ಮಣ್ಣಿದೆ, ಅವರು ಉಸಿರಾಡಕ್ ಆಗ್ತಾ ಇರ್ಲಿಲ್ವಲ್ಲ ಒಳಗಡೆ. ಆದ್ರೆ ನನ್ನ ಮುಖನ ಫಸ್ಟ್ ಒರೆಸ್ತಾರೆ, ನನ್ನ ಮುಖಕ್ಕೆ ನೀರ್ ಹಾಕ್ತಾರೆ, ನನ್ನ ಮುಖದ ಮೇಲೆ ಫುಲ್ ಮಣ್ಣೆಲ್ಲ ಒರೆಸ್ತಾರೆ, ಕೇಳ್ತಾರೆ ಹರ್ಷಿಕಾ ಅಯ್ಯೋ ಓಕೆ ಐ ಯು ಫೈನ್, ಉಸಿರಾಡು ಉಸಿರಾಡು, ಚೆಕ್ ಇಫ್ ಯು ಫೈನ್. ಸೊ ಇಂತ ಒಂದು ಒಂದು ದೇವತಾ ಮನುಷ್ಯನ ಕರ್ಕೊಳ್ಳೋ ಅಷ್ಟು ಕಟ್ಟುಕ ಯಾಕಾದ್ರು ದೇವರು ಅಂತ. ತುಂಬಾ ಜನ ಇದ್ದಾರೆ, ತುಂಬಾ ನೋವು ಮಾಡ್ತಾರೆ ಜನರಿಗೆ, ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾರೆ, ಚಿಕ್ಕ ಚಿಕ್ಕ ಹೆಣ್ಮಕ್ಳಿಗೆ ರೇಪ್ ಮಾಡ್ತಾರೆ. ಒಂದು ಏನ್ ಹೇಳೋದು, ಒಂದು ಮನಸ್ಸೇ ಇಲ್ಲ ಅನ್ನೋ ತರ ಎಷ್ಟೊಂದು ವಿಷಯಗಳು ನಮ್ ಕಣ್ಮುಂದೆ ನಡೆದಿದೆ. ಅಂದ್ರೆ ಇಷ್ಟು ಕಟುಕತನೇ ಇರ್ಬೋದು ಅನ್ನೋ ಅಷ್ಟು ಮಟ್ಟಕ್ಕೆ ಏನು ವಿಕೃತ ಮನಸ್ಸು ತೋರಿಸಿರ್ತಾರೆ. ಅಂತ ಜನ ಆರಾಮಾಗಿರ್ತಾರೆ, ಆರಾಮಾಗಿ ಬದುಕ್ತಾರೆ, ಆರಾಮಾಗಿ ವರ್ಷ ಅಂದ್ರೆ 70-80 ವರ್ಷ ಬದುಕ್ತಾರೆ. ಇಷ್ಟು ಒಳ್ಳೆ ಮನುಷ್ಯನ ಯಾಕೆ ದೇವ್ರು ಕರ್ಕೊಬಿಟ್ರು ಅನ್ನೋದು. ನಾನು ತುಂಬಾ ಜನ ನನ್ಗೆ ಕೇಳಿದ್ರು ನೀವು ಹೋಗಿಲ್ವಾ ಪುಸ್ತನ್ನ ನೋಡಕ್ಕೆ ಅಂತ. ನನಗೆ ವಿಷಯ ಗೊತ್ತಾಗಿದ ತಕ್ಷಣ ನನ್ಗೆ ತಡಿಯಕ್ಕೆ ಆಗಿಲ್ಲ. ನನ್ಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೋದಾಗ್ಲೂ ಅಷ್ಟೆ, ಹಾಸ್ಪಿಟ್ಲಲ್ಲಿ ತುಂಬಾ ಜನ ಇದ್ರು, ತುಂಬಾ ಬಿಡ್ತಾ ಇರ್ಲಿಲ್ಲ ಒಳಗೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಇನ್ನೊಂದು. ಆದ್ರೆ ಒಬ್ರು ಪಕ್ಕದಲ್ಲಿದ್ದವ್ರು ಹೇಳಿದ್ರು, ಸರ್ ಅವರು ಆಕ್ಟ್ ಮಾಡಿದ್ದಾರೆ ಸರ್ ಅಪ್ಪು ಸರ್ ಜೊತೆ, ಬಿಡಿ ಸರ್ ಅವ್ರನ್ನ ಒಳಗಡೆ, ಅವ್ರು ಹೋಗ್ಲಿ, ಅವ್ರು ತುಂಬಾ ಕ್ಲೋಸ್ ಇದ್ದಾರೆ ಸರ್ ಅವ್ರಿಗೆ ಅಂತ. ತುಂಬಾ ಜನಕ್ಕೆ ಕ್ಲೋಸ್ ಇದ್ರು ಅವರು, ತುಂಬಾ ಜನರನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಪ್ರತಿ ಸತಿ ಅವ್ರನ್ನ ಮೀಟ್ ಮಾಡಿದಾಗ ಖುಷಿಯಾಗಿ, ಹಾಯ್ ಹರ್ಷಿಕಾ ಹೌ ಯು, ಮೊದಲನೇ ಮಾತೆ ಅವ್ರದ್ದು, ಓ ಸಣ್ಣ ಆಗ್ಬಿಟ್ಟಿದ್ಯಾ, ಏನ್ ಮಾಡ್ತಾ ಇದ್ಯಾ, ವಾಟ್ ಇಸ್ ಯುವರ್ ಡಯಟ್, ವರ್ಕ್ಔಟ್ ಮಾಡ್ತಾ ಇದ್ಯಾ, ಯಾವ ಜಿಮ್ ಅಲ್ಲಿ ಹೋಗ್ತಾ ಇದ್ಯಾ, ಈ ತರ ಒಂದು ಹೆಲ್ತ್ ಕಾನ್ಶಿಯಸ್ ವಿಷಯನೇ ಮಾತಾಡ್ತಾ ಇದ್ರು. ಅಂಡ್ ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅಪ್ಪು ಸರ್ ಹೇಳ್ತಾರೆ, ಮಾತಾಡ್ತಾರೆ, ಹೇಗಿದ್ಯಾ ಶಿಖಾ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಅಂತ. ಎದ್ದಿಲ್ಲ ಅವರು,
ನಾನು ಒಂದೊಂದು ಸತಿ ಯೋಚನೆ ಮಾಡೋದು ನಮ್ಮ ನಾವೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಸಿನಿಮಾ ಮಾಡಿದ್ದೀನಿ ಒಂದಷ್ಟು ಈವೆಂಟ್ ಗಳಿಗೆ ನನ್ನ ಜೊತೆಗೆ ಹೋಗಿದ್ದೀನಿ ಒಂದು ಸತಿ ಹೀಗಾಯಿತು ಒಂದು ಒಂದು ಈವೆಂಟ್ ಒಂದು ಹಾಸ್ಪಿಟಲ್ ಇನಾಗ್ರೇಷನ್ ಗೆ ನಾನು ಹೋಗಿದ್ದೆ ಆಗ ಅಕ್ಕು ಸರ್ ಇಸ್ ಆಲ್ರೆಡಿ ಅ ಸೂಪರ್ ಸ್ಟಾರ್ ಸೊ ಅವರು ಬಂದಿದ ತಕ್ಷಣ ಜನ ಮುತ್ಕೊಂತಾರೆ ಅಂತ ಹೇಳಿ ನನಗೆ ಆರ್ಗನೈಸರ್ಸ್ ಏನು ಹೇಳಿದ್ರು ಅಂದ್ರೆ ನೀವು ಗಾಡಿಯಲ್ಲೇ ವೇಟ್ ಮಾಡಿ ಅಪ್ಪು ಸರ್ ಬಂದ ಮೇಲೆ ನಾವು ನಿಮ್ಮನ್ನ ಕರೆಸ್ಕೊಂತೀವಿ ಒಳಗಡೆ ಅಂತ ಸೊ ನಾನೇನ್ ಮಾಡಿದೆ ಆಯ್ತು ಅಂತ ಹೇಳಿ ನಾನು ಗಾಡಿಯಲ್ಲೇ ಕೂತಿದ್ದೆ ಸೊ ಅಪ್ಪು ಸರ್ ಬಂದ್ರು ಅವರ ಒಂದು ಏನ್ ಹೇಳೋದು ಅವರ ಒಂದು ಕರಿಷ್ಮಾ ಒಳಗ್ ಅವರು ಯಾವುದೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿನ ಒಂದು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಅಲ್ಲಿನ ಜನರೆಲ್ಲ ಮುತ್ಕೊಳ್ತಾರೆ ಅಲ್ಲಿ ಆ ಒಂದು ಜಾಗದ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆ ಆಯ್ತು ನೋಡ್ತಾ ನೋಡ್ತಾ 200 ಜನ ಇದ್ದಿದ್ದು 2000 ಜನರಷ್ಟು ಸೇರ್ಕೊಬಿಟ್ರು ಎಲ್ಲಿಂದ ಜನ ಬಂದ್ರು ಅಂತ ಗೊತ್ತಾಗಿಲ್ಲ ಅಷ್ಟು ಜನ ಸೇರ್ಕೊಂಡ್ರು